ಚುನಾವಣಾ ರಣಕಣ ಒಂದಿಷ್ಟು ಗೊಂದಲದಿಂದ ಕೂಡಿತ್ತು ಜೆಡಿಎಸ್ ಅಭ್ಯರ್ಥಿ ವಿಚಾರದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಹಾಸನ ಚುನಾವಣಾ ಕಣ ಇನ್ನಷ್ಟು ರಂಗೇರ್ತಾ ಇದೆ ಒಂದ ಕಡೆಯಲ್ಲಿ ಚುನಾವಣೆ ಹತ್ತಿರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಕೋಪದಲ್ಲಿದ್ರೆ ಇದು ಮೂರನೇವರಿಗೆ ಲಾಭ ಅನ್ನೋದನ್ನ ದಳಪತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ವಿರುದ್ಧ ದಳಪತಿಗಳು ಸಮರ ಸಾರಿದ್ದಾರೆ ಒಂದೇ ವೇದಿಕೆಯಲ್ಲಿ ರೇವಣ್ಣ ಅವರ ಇಡಿ ಕುಟುಂಬ ತೊಡೆ ತಟ್ಟಿದೆ ಪ್ರೀತಂ ಗೌಡ ವಿರುದ್ಧ ಸ್ವರೂಪ ಅವರನ್ನು ಗೆಲ್ಲಿಸಲೇಬೇಕು ಅನ್ನೋದು ಈಗಾಗಲೇ ರೇವಣ್ಣ ಅವರ ಕುಟುಂಬದ ಯೋಚನೆ ಹಾಗಾಗಿ ಅದಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದೆ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ ಪರ ಭವಾನಿ ರೇವಣ್ಣ ಪ್ರಚಾರ ಕಳೆದಿದ್ದಾರೆ ಟಿಕೆಟ್ ಯಾರಿಗಾದ್ರೆ ಏನು ನಮ್ಮೆಲ್ಲರಿಗೂ ಎದುರಾಳಿ ಒಬ್ಬರೇ ಅವರು ಪ್ರೀತಂ ಗೌಡರು ಸ್ವರೂಪ ಕೂಡ ನನ್ನ ಮಗ ಅವನನ್ನ ಗೆಲ್ಲಿಸಿ ಅಂತ ಭವಾನಿ ರೇವಣ್ಣ ಕಾರ್ಯಕರ್ತರ ಸಮಾವೇಶದಲ್ಲಿ ಹೇಳಿದ್ದಾರೆ ನಾವು ಸ್ವರೂಪ ಬೆಂಬಲಕ್ಕಿದ್ದೀವಿ ಅಂತ ರೇವಣ್ಣ ಪ್ರಜ್ವಲ್ ರೇವಣ್ಣ ಮತ್ತೆ ಸೂರಜ್ ರೇವಣ್ಣ ಒಟ್ಟಾಗಿ ಇಡಿ ಕುಟುಂಬ ವೈಯಕ್ತಿಕವಾಗಿ ಈ ಹಿಂದೆ ಟೀಕೆ ಮಾಡಿದ್ರೂ ಕೂಡ ಸದ್ಯಕ್ಕೆ ಈ ಹೇಳಿಕೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈಗ ಸ್ವರೂಪ ಪರವಾಗಿ ನಿಂತಿದ್ದಾರೆ ಪ್ರೀತಂ ಗೌಡ ವಿರುದ್ಧ ಸೋಲಾಗಿತ್ತು ಕಳೆದ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ ಭರ್ಜರಿಯಾಗಿ ಗೆದ್ದು ಬಂದಿದ್ರು ಕಮಲದ ಹೂವು ಅರಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ದಳಪತಿಗಳ ಕೋಟೆಯಲ್ಲಿ ಪ್ರೀತಂ ಗೌಡ ಅವರ ಗೆಲುವು ಆ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಕಾರಣ ಆಗಿತ್ತು ಈ ರೀತಿ ಆ ರೀತಿ ಈಗ ಈ ಆ ಥರ ಆಗೋದಕ್ಕೆ ಬಿಡಬಾರ್ದು ಅಟ್ ಎನಿ ಕಾಸ್ಟ್ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒಟ್ಟಿಗೆ ಪಕ್ಷ ಸಂಘಟನೆ ಮಾಡಬೇಕು ಸ್ವರೂಪ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಹಾಸನದಲ್ಲಿ ಬಹಳ ಬಹಳ ಮ್ಯಾಟರ್ ಆಗೋದು ರೇವಣ್ಣ ಕುಟುಂಬ ಅವರ ನಡೆ ಸೊ ರೇವಣ್ಣ ಕುಟುಂಬ ಮುನಿಸು ಮರೆತಿದೆ ಜೆ ಡಿ ಎಸ್ ಅಭ್ಯರ್ಥಿ ಜೊತೆ ಕೈ ಜೋಡಿಸಿದೆ ಸ್ವರೂಪ್ ನನ್ನ ಮಗ ಅಂತ ಹೇಳಿ ಭವಾನಿ ರೇವಣ್ಣ ಕೊಟ್ಟಿರೋ ಹೇಳಿಕೆ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದೆ ಇನ್ನು ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದೆ ಇವತ್ತು ಹಾಸನ ಅಭ್ಯರ್ಥಿ ಎಚ್ ಪಿ ಸ್ವರೂಪ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಹಳ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದೆ ದೊಡ್ಡಗೌಡರ ಕುಟುಂಬ ಕೂಡ ಸ್ವರೂಪ ಬೆನ್ನಿಗೆ ನಿಂತಿದೆ ಬೃಹತ್ ಮೆರವಣಿಗೆ ಮೂಲಕ ಸ್ವರೂಪ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರ ಕುಟುಂಬ ಕೂಡ ಸ್ವರೂಪ್ ಅವರ ಜೊತೆ ಇರುತ್ತೆ ಮೆರವಣಿಗೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಬೃಹತ್ ಶಕ್ತಿ ಪ್ರದರ್ಶನದಲ್ಲಿ ಮೆರವಣಿಗೆಯಲ್ಲಿ ಸ್ವರೂಪ್ ಅವರ ಜೊತೆ ಇರ್ತಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಪ್ರಜ್ವಲ್ ಸೂರಜ್ ಭವಾನಿ ರೇವಣ್ಣ ಟೋಟಲ್ ಆಗಿ ಇಡೀ ರೇವಣ್ಣ ಕುಟುಂಬ ಎಚ್ ಡಿ ದೇವೇಗೌಡರು ಅವರ ಹಿರಿಮಗ ಕಿರಿಮಗ ಅವರೆಲ್ಲರೂ ಸೇರಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ ಈ ಮೆರವಣಿಗೆ ಆರಂಭ ಆಗುತ್ತೆ ಸ್ವರೂಪ್ ಅವರನ್ನ ಈ ಬೃಹತ್ ಶಕ್ತಿ ಪ್ರದರ್ಶನದ ಮುಖಾಂತರ ಕರ್ಕೊಂಡು ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿ ಬಿಜೆಪಿಯಲ್ಲಿ ಒಂದು ರೀತಿ ನಡುಕ ಹುಟ್ಟಿಸುವಂಥ ಪ್ಲಾನ್ ಈಗಾಗಲೇ ಹಾಸನದಲ್ಲಿ ನಡೆದಿದೆ ಪ್ರೀತಂ ಗೌಡ ಅವರ ಶಕ್ತಿ ಪ್ರದರ್ಶನದ ಮುಂದೆ ನಾವು ಇನ್ನೂ ಅತಿ ದೊಡ್ಡದಾಗಿ ಮಾಡಬೇಕು ಅನ್ನುವಂಥ ನಿಮಿತ್ತವಾಗಿ ಈಗ ಶಕ್ತಿ ಪ್ರದರ್ಶನಕ್ಕೆ ಹಾಸನ ಸಿದ್ಧವಾಗಿದೆ 12 ಗಂಟೆಗೆ ಮೆರವಣಿಗೆ ಆರಂಭ ಪ್ರೀತಂ ಗೌಡ ಅವರ ನಾಮಪತ್ರ ಸಲ್ಲಿಕೆಗೆ
ಹಾಸನದ ವಿದ್ಯಮಾನಗಳ ಕುರಿತು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸಚಿನ್, ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಸಿಂಹಾಸನ ಕದನದಲ್ಲಿ ಬಹಳಷ್ಟು ಕುತೂಹಲಗಳಿದೆ. ಈ ಕುತೂಹಲಗಳು ಒಂದು ಪಾಯಿಂಟ್ ಹಿಂದೆ ಹೋಗೋದಕ್ಕೆ ಸಾಧ್ಯ ಆದರೆ ಸಚಿನ್, ಸಿಂಹಾಸನ ವಿಚಾರವಾಗಿ ಹಾಸನದಲ್ಲಿ ಈಗಾಗಲೇ ಪ್ರೀತಮ್ ಗೌಡ ಅವರ ವಿರುದ್ಧವಾಗಿ ಸಮರ ಸಾರಿರುವಂತಹ ಜೆಡಿಎಸ್ ಏನೇನು ಸಿದ್ಧತೆ ಮಾಡಿಕೊಂಡಿದೆ? ನಾಮಪತ್ರ ಸಲ್ಲಿಕೆ ಹೆಂಗೆಂಗಿರುತ್ತೆ ಸಚಿನ್? ಕದನ ತೀರಾ ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿತ್ತು. ಕಾರಣ ಅಂತಂದ್ರೆ ಇಡಿ ರಾಜ್ಯ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಯಾರಿಗೆ ಎಂಬ ಪ್ರಶ್ನೆ ಕೂಡ ಇಡಿ ರಾಜ್ಯದ ಜನತೆಯಲ್ಲಿ ಕಾಡ್ತಿತ್ತು. ಕೊನೆಗೂ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡ್ತೀನಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಕೊಟ್ಟನ ಮಾತಂತೆ ನಡ್ಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ರೇವಣ್ಣ ಕುಟುಂಬಕ್ಕೆ ದೊಡ್ಡ ಹಿನ್ನಡೆ ಆಯ್ತು ಅಂತಾನು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿತ್ತು. ಯಾಕೆಂತಂದ್ರೆ ಹಾಸನ ಅಂದ್ರೆ ರೇವಣ್ಣನೇ ಅಲ್ಟಿಮೇಟ್, ದೇವೇಗೌಡರು ಬಿಟ್ರೆ ನೆಕ್ಸ್ಟ್ ರೇವಣ್ಣನೇ ಈ ಒಂದು ಹಾಸನ ಕ್ಷೇತ್ರಕ್ಕೆ ಅಲ್ಟಿಮೇಟ್ ಆಗಿ ನಿರ್ಧಾರ ತೆಗೆದುಕೊಳ್ತಿದ್ರು. ಆದ್ರೆ ಈ ಬಾರಿ ಅವರ ನಿರ್ಧಾರ ಕೂಡ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ರೇವಣ್ಣ ಕುಟುಂಬ ಸ್ವರೂಪ ಪರವಾಗಿ ನಿಲ್ತಾರೋ ಇಲ್ವೋ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಿತ್ತು. ಆದ್ರೆ ನೇನು ನಿನ್ನೆ ನಡೆದಂತ ಒಂದು ಕಾರ್ಯಕರ್ತರ ಸಭೆ ಏನಿದೆ ಆ ಸಭೆಯಲ್ಲಿ ಎಲ್ಲಾ ಮುನಿಸಿಗಳನ್ನು ಕೂಡ ಮರೆತು ರೇವಣ್ಣ ಕುಟುಂಬ ಒಂದಾಗಿರ್ತಕ್ಕಂಥದ್ದು. ನಿನ್ನೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಭವಾನಿ ರೇವಣ್ಣ, ರೇವಣ್ಣ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಸ್ವರೂಪ ಪರವಾಗಿ ಪ್ರಚಾರ ಮಾಡ್ತೀವಿ, ಸ್ವರೂಪ ಪರವಾಗಿ ನಾವು ನಿಲ್ತೀವಿ, ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈಗಿರ್ತಕ್ಕಂತಹ ಶಾಸಕರನ್ನ ಹಾಲಿ ಶಾಸಕರನ್ನ ನೋಡ್ಬೇಕು, ಅವರು ಏನು ನಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲಾಗಿ ನಿಂತಿದ್ರು ಅದನ್ನೆಲ್ಲದನ್ನು ಕೂಡ ತೆಗಿಬೇಕು ಅಂದ್ರೆ ಈ ಬಾರಿ ಸ್ವರೂಪನ್ನ ಗೆಲ್ಲಿಸ್ಬೇಕು. ಹೀಗಾಗಿ ಭವಾನಿ ರೇವಣ್ಣ ಅವರು ಕೂಡ ತುಂಬಾ ಭಾವನಾತ್ಮಕವಾಗಿ ಮಾತುಗಳನ್ನಾಡಿದ್ರು. ಅಂದ್ರೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಇಲ್ಲ ಅಂತಲ್ಲ, ಆದ್ರೆ ಸ್ವರೂಪ್ಗೆ ಕೊಟ್ಟಿರ್ತಕ್ಕಂಥದ್ದು ನನ್ಗೆ ಯಾವ್ದೇ ಬೇಜಾರಿಲ್ಲ, ನಾನು ಕೂಡ ಸ್ವರೂಪ್ಗೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಕೊನೆ ಹಂತದಲ್ಲಿ ನಾನು ಕೂಡ ಹೇಳ್ದೆ. ಕಾರಣ ಏನು ಅಂದ್ರೆ ಈ ಬಾರಿ ಈ ಶತಾಯ ಗದಾಯ ಹಾಸನ ಕ್ಷೇತ್ರವನ್ನು ಹಾಸನ ಕ್ಷೇತ್ರ ಅಲ್ದಲೆ ಒಟ್ಟು 7 ವಿಧಾನಸಭಾ ಕ್ಷೇತ್ರವನ್ನು ಕೂಡ ಜೆಡಿಎಸ್ ಗೆಲ್ಬೇಕು ಅನ್ನೋ ದೃಷ್ಟಿಯಲ್ಲಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವರೂಪ್ಗೆ ಟಿಕೆಟ್ ನೀಡಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅಂತ ಹೇಳಿದ್ರು. ಅಷ್ಟೇ ಅಲ್ದಲೆ ಸ್ವರೂಪ್ ನನ್ನ ಮಗ, ಈ ಬಾರಿ ನೀವು ಅವನಿಗೆ ಮತ ನೀಡ್ಬೇಕು ಅಂತ ಹೇಳಿದ್ರು. ಅದ್ರೆಲ್ಲ ಬೆಳವಣಿಗೆ ನಡುವೆ ಇವತ್ತು ಸ್ವರೂಪ್ ಒಂದು ಬೃಹತ್ ರ್ಯಾಲಿನೂ ಕೂಡ ನಡೆಸೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಕಳೆದ 14ನೇ ತಾರೀಕು ಏನು ಬಿಜೆಪಿಯ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರು, ಆ ಒಂದು ಶಕ್ತಿ ಪ್ರದರ್ಶನದಲ್ಲಿ ಜೆಡಿಎಸ್ ವಿರುದ್ಧ ಪ್ರೀತಮ್ ಗೌಡರು ಗುಡುಗಿದ್ರು. ಅಂದ್ರೆ ಹೇಮಾವತಿ ನಗರದಲ್ಲಿ ಇರ್ತಕ್ಕಂಥವ್ರ ಟಿಕೆಟ್ ಸಿಗುತ್ತೋ ಅಥವಾ ಒಳನರಸೀಪುರದಲ್ಲಿ ಇರ್ತಕ್ಕಂಥವ್ರಿಗೆ ಟಿಕೆಟ್ ಸಿಗುತ್ತೋ ಅನ್ನೋ ಮಾತುಗಳನ್ನು ಕೂಡ ಆಡಿದ್ರು. ಅದೆಲ್ಲದಕ್ಕೂ ಕೂಡ ಇವತ್ತು ಟಕ್ಕರ್ ಕೊಡೋದಕ್ಕೆ ಒಂದು ದೊಡ್ಡ ಒಂದು ರ್ಯಾಲಿನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ರ್ಯಾಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಇಡೀ ರೇವಣ್ಣ ಅವರ ಕುಟುಂಬ ಕೂಡ ಭಾಗಿಯಾಗುತ್ತೆ. ಈ ಒಂದು ಭಾಗಿಯಾಗೋ ಮುಖಾಂತರ ಇಡೀ ಹಾಸನ ಜನತೆಗೆ ಒಂದು ಸಂದೇಶವನ್ನು ಕೂಡ ಕೊಡೋದಕ್ಕೆ ಜೆಡಿಎಸ್ ಹೊರಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸ್ವರೂಪ್ಗೆ ಇದ್ದಂತಹ ಒಂದು ದೊಡ್ಡ ತಲೆನೋವು ಈಗ ಒಂದ್ ರೀತಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಪ್ರಣತ್. ಆ